ಇಲ್ಲಿ ಅತಿ ಹೆಚ್ಚು ದಲಿತರು ವಾಸ ಮಾಡ್ತಿರುವಂತಹ ಗ್ರಾಮ. ದಲಿತರು ಎಂದ ತಕ್ಷಣ ಅವರ ಗ್ರಾಮಗಳಿಗೆ ಹೋಗಲು ಹಿಂದೇಟು ಹಾಕುವಂತಹ ದಿನಗಳಲ್ಲಿ ನಾವು ಯಾರಿಗೇನು ಕಡಿಮೆ ಇಲ್ಲ ಎಂದು ಇಂದಿನ ದಿನಗಳಲ್ಲಿ ದಲಿತರು ಕೂಡ ಅವರವರ ಕನಸುಗಳನ್ನು ಕಟ್ಕೊಂಡು ಉತ್ತಮವಾದ ಬದುಕನ್ನು ನಡೆಸುವ ಸಂದರ್ಭದಲ್ಲಿ ರಾತ್ರೋರಾತ್ರಿ ಇಲ್ಲೊಂದು ಗ್ರಾಮಕ್ಕೆ ಅಕ್ರಮವಾಗಿ ಬಂದ ಗೋಮಾಂಸದ ಅಂಗಡಿಯಿಂದ ಇಲ್ಲಿನ ಜನರು ನೆಮ್ಮದಿಯಿಂದ ಜೀವನ ನಡೆಸಲು ಕಷ್ಟಕರವಾಗಿದೆ. ಅಷ್ಟಕ್ಕೂ ಈ ಗ್ರಾಮ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಬೇಲೂರು ತಾಲೂಕಿನ ಅರೇಹಳ್ಳಿಯ ಕೇಶವಾನಗರದಲ್ಲಿ ಸರಿಸುಮಾರು 300 ದಲಿತ ಕುಟುಂಬಗಳು ಜೀವನ ನಡೆಸ್ತಾ ಇರುವ ಗ್ರಾಮ. ಈ ಗ್ರಾಮದಲ್ಲಿ ನಾವುಗಳು ಯಾವ ಮೇಲ್ಜಾತಿಯ ಜನರಿಗೆ ಕಡಿಮೆ ಇಲ್ಲ ಎಂಬಂತೆ ಗ್ರಾಮಕ್ಕೆ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತೆ ಈ ಭಾಗದ ರಾಜಕಾರಣಿಗಳಲ್ಲಿ ಪಟ್ಟಿಡಿದು ಕೆಲಸಗಳನ್ನ ಪಡೆದು ಊರಿನ ಅಭಿವೃದ್ಧಿಗೆ ಶ್ರಮಿಸಿ ಊರನ್ನ ಒಂದು ಸುಂದರ ಗ್ರಾಮವನ್ನಾಗಿ ಮಾಡಲು ಇಲ್ಲಿನ ಜನನಾಯಕರು ಸೇರಿದಂತೆ ಹಲವರು ಶ್ರಮಿಸಿದ್ದಾರೆ. ತಾಲೂಕು ಅರಳಿ ಹೋಬಳಿ ಅರಳಿ ಗ್ರಾಮದ ಕೇಶವನ ಗ್ರಾಮದಲ್ಲಿ ಸುಮಾರು 300 ದಲಿತ ಮನೆಗಳಿದ್ದು ಈ ದಲಿತ ಕೇರ್ಗಳಲ್ಲಿ ಒಂದು ಕನ್ನಡ ಶಾಲೆ ಇದ್ದು ಹಿರಿಯ ಪ್ರಾಥಮಿಕ ಶಾಲೆ ಇದೆ ಮತ್ತು ಊರು ಗ್ರಾಮತೆ ದೊಡ್ಡ ದೇವಸ್ಥಾನ ಕೂಡ ಇದೆ. 100 ಭಕ್ತರು ಬಂದು ದಿನ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಊರಲ್ಲಿ ಅಭಿವೃದ್ಧಿಗೋಸ್ಕರ ನಮ್ಮ ಇರ್ತಕ್ಕಂಥ ಗೆದ್ದಿರ್ತಕ್ಕಂಥ ಏರ್ ಮೆಂಬರ್ಗಳು ಕೂಡ ಕೆಲಸನಲ್ಲಿ ಕಾರ್ಯಗಳನ್ನು ಊರನ್ನ ಅಚ್ಚುಕಟ್ಟು ಮಾಡಿ ಮುಂದುವರಿಸಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಕೋಮುವಾದಿಗಳು ದಲಿತರನ್ನ ಬಳಸ್ಕೊಂಡು ಏಕಾಏಕಿ ಬಂದು ಒಂದು ಗೋಮಾಂಸದ ಅಂಗಡಿಯನ್ನು ತೆರೆದರೆ ಇದು ನಮಗೆ ಅಸಮಾಧಾನ ಉಂಟು ಮಾಡಿದೆ. ಊರಲ್ಲಿ ಅಶಾಂತಿ ಉಂಟು ಮಾಡ್ತಿದ್ದಾರೆ. ಯಾಕಂದರೆ ತಿನ್ನೋ ಜನಾಂಗ ತಿನ್ನಲಿ ಬೇಡ ಅಂತ ನಾವು ಹೇಳೋಕ್ಕಲ್ಲ. ಇರ್ತಕ್ಕಂಥ ದಲಿತರು ಸಾಮಾನ್ಯವಾಗಿ ಒಂದು ಕೂಲಿಗೆ ಹೋದರೆ ಸಾಮಾನ್ಯ 220-230 ರೂಪಾಯಿ ಸಂಬಳ ತಗೊಂತಾರೆ. ಅದರಲ್ಲಿ ದಿನಗಾಗಿದೆ ದಿನಸಿಗಳ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡಿ ಅದನ್ನು ಕೂಡ ಪೋಲ್ ಮಾಡಿ ಮನೆಗೆ ಮಾನಸಿಕವಾಗಿ ಹಿಂಸೆ ಆಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಎಲ್ಲಕ್ಕೂ ತೊಂದರೆ ಆಗ್ತದೆ. ಈ ಗ್ರಾಮದಲ್ಲಿ ಶ್ರೀ ಭೈರವೇಶ್ವರ ದೇವಾಲಯ, ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಮತ್ತು ಅತಿ ಹೆಚ್ಚು ಮನೆಗಳು ಇರುವ ಜಾಗದಲ್ಲಿ ಅಕ್ರಮವಾಗಿ ಬಂದ ಗೋಮಾಂಸದ ಅಂಗಡಿಯಿಂದ ಇಲ್ಲಿನ ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಈ ಗೋಮಾಂಸದ ಅಂಗಡಿಯ ಹಿಂದೆ ಕಾಣದ ಕೆಲ ರಾಜಕಾರಣಿ ಸೇರಿದಂತೆ ಕೆಲವು ಅಧಿಕಾರಿಗಳ ಹೆಸರು ಕೇಳಿ ಬರ್ತಿದೆ ಮತ್ತು ಇಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸದಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ದಿನಸಿ ಅಂಗಡಿಗಳಲ್ಲಿ ಮತ್ತು ಬೇರೆ ಬೇರೆ ಏನು ಮನೆಗಳಲ್ಲಿ ಕೆಲವು ಅನಧಿಕೃತವಾಗಿ ಬ್ರ್ಯಾಂಡಿಯ ಮಾರಾಟಗಳು ಕೂಡ ನಡೀತಾ ಇದ್ದು ಅದನ್ನು ಇಲ್ಲಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಕೂಡ ನಾವು ವಿರೋಧಿಸ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಇಲ್ಲಿಗೆ ಗೋಮಾಂಸದ ಅಂಗಡಿ ಬಂದಿರತಕ್ಕಂಥದ್ದು ತುಂಬ ಬೇಜಾರದ ಸಂಗತಿ. ಇಲ್ಲಿಯ ಗ್ರಾಮದ ಅಭಿವೃದ್ಧಿಯ ಪಡೆಯುವ ಸಂದರ್ಭದಲ್ಲಿ ಇಂಥ ಒಂದು ಘಟನೆಗಳು ಇಲ್ಲಿ ಅವಕಾಶ ಆಗಬಾರ್ದು ಅಂತೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರೋದಕ್ಕೆ ನಾವು ಈಗ ಆರಿ ಗ್ರಾಮದ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಕೂಡಲೇ ಇದನ್ನು ಕ್ರಮ ತಗೋಬೇಕು. ನಾವು ಈ ಗ್ರಾಮನ ಬಿಟ್ಟು ಇವ್ರು ಯಾವ ಅಂಗಡಿನ ಮಾಡಬೇಕಾದ್ರೆ ಯಾರಿಗೂ ಕೂಡ ಜನಸಾಮಾನ್ಯರಿಗೆ ಸಮಸ್ಯೆಗಳು ಆಗದ ರೀತಿಯಲ್ಲಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಆದರೆ ಅದೇನೇ ಇರಲಿ, ಇನ್ನಾದರೂ ಬೇಲೂರು ತಾಲೂಕಿನಾದ್ಯಂತ ದಕ್ಷ ಅಧಿಕಾರಿ ಎಂದು ಬಿರುದು ಪಡೆದಿರುವ ವೃತ್ತ ನಿರೀಕ್ಷಕ ಲೋಕೇಶ್ ರವರು ಈ ಗ್ರಾಮದಲ್ಲಿ ಅಕ್ರಮವಾಗಿ ಗೋಮಾಂಸದ ಅಂಗಡಿ ತೆರೆದಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಇಲ್ಲಿನ ಜನರ ನೆಮ್ಮದಿ ಬದುಕಿಗೆ ಅನುವು ಮಾಡಿಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದಿನೇಶ್ ಬೆಳ್ಳಾವರ, ಎಂಚರ ನ್ಯೂಸ್, ಬೇಲೂರು.